ಮಲೆನಾಡು ಮಲೆನಾಡು ಆಗ್ಬಿಟ್ಟದ ನೋಡ್ರಿ ನಮ್ಮ ರಾಯಚೂರು. 2-3 ದಿನ ಆಯ್ತ್ರಿ ಡೈಲಿ ಮಳೆ ಬರಕತ್ತದ ನೋಡ್ರಿ. ಬೆಳಗ್ಗೆ ನೋಡ್ರಿ ಎಷ್ಟು ಜೋರು ಬರಕತ್ತದ ಮಳೆ. ಬೆಳಗ್ಗೆ ಬೆಳಗ್ಗೆನೆ 7 ಗಂಟೆ ಆಗ್ಯದ ನೋಡ್ರಿ. ಕಾಯಿಪಲ್ಲೆ ತರಕ್ಕೆ ಹೋಗ್ಬೇಕಂದ್ಕೊಂಡು ರೆಡಿಯಾಗಿ ಈ ಮಳೆ ನೋಡಿ ಬಿಟ್ಬಿಟ್ಟೆ ನಾನು. ಸ್ವಲ್ಪ ಕಡಿಮೆ ಇತ್ತು ಅವಾಗ, ಈಗ ಫುಲ್ಲು ಜೋರಾಗ್ಯದ ನೋಡ್ರಿ. ಪಾಪ ನಮ್ಮ ಮನೆ ಕಳಿಸಿ ನೋಡ್ರಿ, ಏನಾಗುತ್ತೋ ತೊಯ್ಸ್ಕೊಂಡು ಬರ್ತಾರೋ ಜರ್ಕಿನ್ ಒಯ್ದಾರೋ ಗೊತ್ತಿಲ್ಲ, ಏನಾಯ್ತೋ ಏನೋ ಪಾಪ. ಇವತ್ತು ಬೇರೆ ರೊಟ್ಟಿ ಪಂಚಮಿ ರೀ, ತರಕಾರಿ ಬೇಕೇ ಬೇಕ್ರಿ ನನಗೆ. ಐ ಕರೆಕ್ಟ್ ಬಂದ್ಯಾ ಇತ್ತ ಕಾಯಿಪಲ್ಲೆ? ಏ ಇರ್ಲಿ, ಸುಮ್ಮನೆ ಕಳಿಸಿದೆ ಅನ್ಕೊಂಡೆ ನೋಡ್ ನಾನು. ಎಷ್ಟು ಜೋರು ಬರ್ತದಂತ ಗೊತ್ತಿಲ್ಲ. ಇವತ್ತು ನೋಡ್ರಿ ಬಾಗಿಲಿಗೆ ರಂಗೋಲಿ ಹಾಕೋಕ್ಕೂ ಆಗಿಲ್ಲ ನೋಡ್ರಿ, ಫುಲ್ಲು ಜೋರೈತ್ರಿ ಮಳೆ. ಕೂಡಕ್ಕೂ ಆಗಂಗಿಲ್ಲ, ಆಮೇಲೆ ನೀರೂ ಜಗ್ಗಿ ಸಿಡಿತಾವ್ರಿ ಅಲ್ಲಿ. ಏನೇನು ಕಾಯಿಪಲ್ಲೆ ತಂದರೋ ಏನೋ ನೋಡಕತ್ತೀನಿ ನೋಡ್ರಿ. ಎಲ್ಲ ತೆಗೆದು ಫಸ್ಟ್ ಟೈಮ್ ನಮ್ಮ ಮನೆಗೆ ಹೋಗಿದ್ದು, ಗೊತ್ತಾಗಂಗಿಲ್ಲ ರೀ ಏನು ತಂದರೋ ಏನು ಮಾಡಿರೋ ಗೊತ್ತಿಲ್ಲ. ನೋಡಮ್ಮ ಅವ್ರು ಹೆಂಗೆ ಕೊಟ್ಟರೋ, ಇವ್ರು ಹೆಂಗೆ ತಂದರೋ. ಚೆನ್ನಾಗಿ ತಂದರ ನೋಡ್ರಿ, ನಾನೇನೋ ಅಂದ್ಕೊಂಡಿದ್ದೆ. ಮಸ್ತ್ ಇದ್ದಾವ ನೋಡ್ರಿ ಎಲ್ಲ ಕಾಯಿಪಲ್ಲೆ. ಬದನೆಕಾಯಿನೂ ಭಾಳ ಫ್ರೆಶ್ ಇದ್ದಾವ, ಬೆಂಡೆಕಾಯಿ ಫ್ರೆಶ್ ಇದ್ದಾವ, ಹಸಿಮೆಣಸಿನ್ಕಾಯಿನೂ ಚೆನ್ನಾಗಿದ್ದಾವ. ಎಲ್ಲ ಚೆನ್ನಾಗಿ ತಂದರ ನೋಡ್ರಿ, ಚೆನ್ನಾಗಿ ತಂದರ ನೋಡ್ರಿ. ಎಲ್ಲ ತರಕಾರಿ ಫ್ರೆಶ್ ಇದ್ದಾವ. ಏನಂತಂದರೆ ಎಲ್ಲ ಡಬಲ್ ಡಬಲ್ ತಂದರ ನೋಡ್ರಿ. ನಾನು ಹಾಫ್ ಆಫ್ ತರ್ತಿದ್ದೆ, ಇವರೆಲ್ಲ ಡಬಲ್ ತಂದಾರ ಅಷ್ಟೇ ನೋಡ್ರಿ. ಮೆಣಸಿನ್ಕಾಯಿ ಬೆಂಡೆಕಾಯಿ ಮೆಣಸಿನ್ಕಾಯಿ 50 ಅಂದ್ರೆ 20 ರೂಪಾಯಿ ತಗೊಂಡಾರ. ಚಲೋ ಇದ್ದ ನೋಡು ಬೆಂಡೆಕಾಯಿ, ಚಲೋ ನಾ ತರಂಗೇ ಇದ್ದ ನೋಡು, ಸಣ್ಣು ಎಳಿಯು ಚಂದಿದ. ಬೆಂಡೆಕಾಯಿನ ಬಹಳ ತಂದಿದ್ದಿ ನೋಡು. ಹಾ 2 ತರಬಾರ್ದಿತ್ತು, 10 ರೂಪಾಯಿ ಸರಿಗೆ ಹೋಗ್ತಿತ್ತು ನಮ್ಗ, ಬಹಳ ಇದ್ದವ್. ಏ 2 ದಿವಸ ಯಾರು ತಿಂತಾರ? ಮೆಣಸಿನ್ಕಾಯಿನೂ ಚಲೋ ಇದ್ದ ನೋಡು, ಫ್ರೆಶ್ ಇದ್ದಾವ. ಹತ್ತು ರೂಪಾಯಿದ್ದೆ ಕರೆಕ್ಟ್ ನಮಗೆ ಸರಿಗೆ ಹೋಗುತ್ತ ಅವ್ರು, ಅದಕ್ಕೆ ನಿನಗೆ 50 ತಗೊಂಡಾರ. ಮತ್ತೆ 20 ಇದು 30 ರೂಪಾಯಿ ಮೆಣಸಿನ್ಕಾಯಿ ತುಟ್ಟಿ ಇದ್ದವಲ್ಲ 1/2 ಕೆಜಿ. ಪೂಜಾ ಹೋದ ಅಲ್ಲ, ಇಂಥ ಮಳೆ ಅಂಗಡಿಗೆ ಬರ್ತಿದ್ದಾರೆ ಮಂದಿ? ಅಲ್ಲ ಹಿಂಗ ಮಳೆ ಐತೆ, ನಾ ಹೋಗ 9:30 ನಿಂತ್ರ ತೆಗಿತೀನಿ ನೋಡು, ನಿಂತ್ರ ತೆಗಿತೀನಿ, ಇಲ್ಲಾಂದ್ರೆ ನೀನ್ ಬಂದ್ಮೇಲೆ ತೆಗಿ. ಹಾ ಮತ್ ಮಳೆ ಯಾರು ಬರ್ತಾರೆ ಮಂದಿ ಹಿಂಗ ಸುಮ್ನೆ ಅಂಗಡಿ ಎಲ್ಲ ರಜೆ ಮಾಡ್ಕೊಂಡು? ಅಲ್ಲ ಬರ್ಬೇಕಲ್ಲ ಜನ, ಜೋರೈತೆ ಮಳೆ. ನಾನು ರೆಡಿ ಇರ್ತೀನಿ, 10 ಗಂಟೆ ತನ ನೋಡ್ತೀನಿ, ಮಳೆ ನಿಂತ್ರೆ ತೆಗಿತೀನಿ, ಇಲ್ಲಾಂತಂದ್ರೆ ಮತ್ತೆ ನೀನ್ ಬಂದ್ಮೇಲೆ ತೆಗಿ ಅಷ್ಟೇ ನೋಡು. ಹಾಫ್ ಡೇ ಬಂದ್ ಮಾಡಿದ್ರೆ ಆಯ್ತು, ಮತ್ತೇನ್ ಮಾಡ್ತೀನಿ? ಅಲ್ಲಲ್ಲ ಮಳೆ ನಿಂತ್ರೆ ತೆಗಿತೀನಿ ನೋಡು, ಬರೀ ಜೋರೈತೆ. ಹತ್ತು ಗಂಟೆ ತನ ನೋಡ್ತೀನಿ, ನಿಂತ್ರೆ ತೆಗಿತೀನಿ, ಇಲ್ಲ ಅಂದ್ರೆ ಇಲ್ಲ, ಮತ್ತೇನ್ ಮಾಡಕ್ ಆಗಲ್ಲ. ಹಾ ನೀನ್ ಆ ಕಡೆ ಬಂದ್ಮೇಲೆ ತೆಗಿ ಅಂತ, ಮತ್ ನಾನೇನ್ ಮಾಡ್ಲಿ ಹೇಳ 11:00 ಆಯ್ತು.
ಬಂದ್ಮೇಲೆ ತೆಗಿಯಂತ ಇಲ್ಲಾಂದ್ರೆ ಇಲ್ಲ. ಮತ್ತೆ ಇಲ್ಲಿ ನೋಡ್ರಿ, ತರಕಾರಿ ಎಲ್ಲ ಹಸಿ ಆಗಿಬಿಟ್ಟಿದ್ವು ರೀ ಅವು ಮಳೆಗೆ. ಹಿಂಗಾಗಿ ನಾನೆಲ್ಲ ತೊಳೆದು ಒಂದು ಕಾಟನ್ ವೀಲ್ ಹಾಕಿ ನೋಡ್ರಿ, ಅದ್ರ ಮೇಲೆಲ್ಲ ಒಣಗಾಕಿನಿ. ಆಮೇಲೆ ಆರಿದ್ಮೇಲೆ ತೆಗೆದಿಟ್ರಾಯ್ತು ಅಂತಂದು, ಯಾಕಂದ್ರೆ ಮೊದಲೇ ಸ್ವಲ್ಪ ಇದಾಗ್ಬಿಟ್ಟವಲ್ಲ, ಮತ್ತು ಹಂಗೆ ಇಟ್ಟರೆ ಕೊಳತಂಗೆ ಆಗ್ಬಿಡ್ತಾವ್ರಿ ಅವು. ಹಿಂಗಾಗಿ ಎಲ್ಲ ಆರಾಕಿ ನೋಡ್ರಿ, ಎಲ್ಲ ತೊಳೆದು ಎಷ್ಟು ಫ್ರೆಶ್ ಇದ್ದವ ನೋಡ್ರಿ. ಮಾಡ್ಲೋ ಬ್ಯಾಡ, ಹಂಗೆ ಇಡ್ಲೋ ಅನ್ಸಕತ್ತದ ಮನಸ್ಸು. ಎಷ್ಟು ಫ್ರೆಶ್ ಅಂದ್ರೆ ಫ್ರೆಶ್ ಇದ್ದವ ನೋಡ್ರಿ. ಇಲ್ಲಿ ನೋಡ್ರಿ, ಮೊಳಕೆ ಕಾಳು ಮಾಡಕತ್ತೀನಿ. ಎಲ್ಲ ಒಂದು ಐದಾರು ಥರ ಕಾಳು ನೆನೆ ಹಾಕಿದ್ದೆ ರೀ ನಿನ್ನೆ. ಈ ಥರ ಹೋಲ್ ಇದ್ದಿದ್ದು ಒಂದು ಸ್ಟೀಲಿಂದು ಇದಿದೆ ರೀ, ಅದರಲ್ಲಿ ಹಾಕಿ ಮುಚ್ಚಿಟ್ಬಿಡ್ತೀನಿ ರೀ ನಾನು. ಒಂದೊಂದು ಸತೆ ಕಟ್ಟಿಡ್ತೀನಿ ರೀ, ಒಂದೊಂದು ಸತೆ ಹಿಂಗೂ ಮಾಡ್ತೀನಿ. ಎಲ್ಲಾದರೂ ಹೊರಗೆ ಬಂದುಬಿಟ್ಟಿರ್ತಾವೆ ನೋಡ್ರಿ ಮೊಳಕೆ. ಈ ಥರ ಒಂದು ಕ್ಯಾಪ್ ಮುಚ್ಚಿ ಒಂದು ಕಲ್ಲು ಇಟ್ಬಿಟ್ಟಿರ್ತೀನಿ ರೀ ನಾನು. ಬೆಳಗ್ಗೆ ನೋಡ್ರಿ, ಬಾಂಬೆ ರವದ್ದು ಉಪ್ಪಿಟ್ಟು ಮಾಡೀನಿ ನಾಷ್ಟಕ್ಕೆ. ಉಪ್ಪಿಟ್ಟು ಮತ್ತು ಖಾರ ಮಂಡಾಳ ನೋಡ್ರಿ ನಿನ್ನೆ ಮಾಡಿದ್ನೆಲ್ಲ. ನಿನ್ನೆ ಯಾವಾಗ ಮಳೆ ಆಗ ಮಳೆದು ಮಾಡ್ತಿದ್ರೆ ರಾತ್ರಿ ಮಳೆ ಬಂತಲ್ಲ ಜೋರು ಹಾಕಿದ್ರು ನೋಡಿದ್ಯಾ? ಹ್ಮ್ ಬಾ ಇದೇವಣ್ಣ ಬಾ. ಮಳೆ ನಿಂತಿತ್ತು ನೋಡ್ರಿ. ಅಂಗಡಿಗೆ ಬಂದೆ ನಾನು, ನಮ್ಮ ಮನೆಯವ್ರದ್ದು ಸ್ವಲ್ಪ ಕೆಲಸ ಐತಂತ ಹೊರಗೆ ಹೋಗ್ಯಾರ್ರಿ. 11:30 ಆಗುತ್ತೆ. ಅಡುಗೆ ಏನಿಲ್ಲ ರೀ, ರೊಟ್ಟಿ ಪಂಚಮಿ ಇವತ್ತು. ಹೆಂಗೆ ಮಾಡ್ತೀನೋ ಏನು ಮಾಡ್ತೀನೋ ಗೊತ್ತಿಲ್ಲ. ಬಟ್ 12:30 ತನಕ ಮಾತ್ರ ಅಂಗಡಿಯಲ್ಲಿ ನೋಡ್ರಿ ಡ್ಯೂಟಿ ಇವತ್ತು. ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡೋ ಹುಡುಗಿರೀಕೆ ಆಲ್ಮೋಸ್ಟ್ ಅಲ್ಲಿ ನೋಡಿರ್ತೀರಿ ನೀವು ನಮ್ಮ ವಿಡಿಯೋದಲ್ಲಿ. ನಂದು ಫ್ಯಾನ್ಸಿ ಡ್ರೆಸ್ಸಿಂದು ಏನೇನು ಇತ್ತಂದರೆ ಅಲ್ಲೇನು ಬಂದಿರ್ತಾಳ್ರಿ ಹೆಲ್ಪ್ ಮಾಡೋಕ್ಕಂತಂದು. ನನಗೆ ಎಲ್ಲ ಕ್ಲೀನ್ ಮಾಡೋಕತ್ತಾಳೆ ನೋಡ್ರಿ. ಬೆಳಗ್ಗೆ ಒಂದ್ಸತಿ ಎಲ್ಲ ಒರೆಸಿ ಬಿಡ್ತಾಳೆ ರೀ, ಯಾಕಂದ್ರೆ ರೋಡ್ ಸೈಡ್ ಇದಲ್ರಿ ಅಂಗಡಿ, ಫುಲ್ಲು ಧೂಳು ಆಗ್ತದ. ಒಂದ್ಸತಿ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ಟಾರ್ಟ್. ಹಂಗೆ ಕಸ್ಟಮರ್ ಬರ್ತಾ ಇರ್ತಾರೆ, ಹಂಗೆ ಮಾಡ್ತಾ ಇರ್ತಾಳೆ, ಕ್ಲೀನ್ ಮಾಡ್ತಾ ಇರ್ತಾಳೆ. ಹಂಗೆ ಕಸ್ಟಮರ್ಗೂ ಅಟೆಂಡ್ ಮಾಡ್ತಿರ್ತಾಳೆ ರೀ. ನಮ್ಮ ಮನೆಯವ್ರು ಇತ್ತಂದರೆ ಈಕಿನ ಪಾಡಿಕಿಕ್ಕಿ ಕೆಲಸ ಮಾಡ್ತಿರ್ತಾಳೆ, ಅವ್ರ ಕಸ್ಟಮರ್ ಅಟೆಂಡ್ ಮಾಡ್ತಾರೆ. ನಾನಿದ್ರೆ ಡಬಲ್ ಕೆಲಸ ಹಾಕಿಗೆ. ಮತ್ತೆ ನಮ್ಮ ಅಂಗಡಿಗೆ ನೋಡ್ರಿ, ಬರೀ ಜೆಂಟ್ಸ್ ಕಸ್ಟಮರ್ ಅಷ್ಟೇ ಅಲ್ಲ ರೀ, ಲೇಡಿ ಕಸ್ಟಮರನ್ನು ಜಾಸ್ತಿ ಇದ್ದಾರೆ ನೋಡ್ರಿ. ಅಮೌಂಟ್ ತೆಗಿಯೋಕೆ ಅದಕ್ಕೆ ಭಾಳ ಜನ ಬರ್ತಾ ಇರ್ತಾರೆ ನೋಡ್ರಿ. ಅದು ಗೃಹಲಕ್ಷ್ಮಿ ದುಡ್ಡು ಅದು ಇದು ಅಂತಂದು ಭಾಳ ಜನ ಲೇಡಿ ಕಸ್ಟಮರ್ ಇದ್ದಾರೆ. ಕರೆನ್ಸಿನ ಈಗ ಅವ್ರದ್ದು ಅವರೇ ಹಾಕೊಂಡಾಗ್ಲಿಂದ ಲೇಡಿ ಕಸ್ಟಮರ್ ಫುಲ್ ಜಾಸ್ತಿ ಆಗ್ಯಾರ ನೋಡ್ರಿ ಈಗ. ಏನಮ್ಮ ದುಡ್ಡು? ಪಾಸ್ಬುಕ್ ತಂದಿಲ್ಲ? ಆಧಾರ್ ಕಾರ್ಡ್ ಹೆಂಗಿರ್ತದ? ಎಲ್ಲೈತೆ ಹೇಳು? ವಾಸವಿನಗರ ಗ್ರಾಮೀಣ ಬ್ಯಾಂಕ್. ಮೊದ್ಲು ಕಟ್ಟೇವೆ 600-700 ರೂಪಾಯಿ ಬಡಿ ನೀವು ಕಟ್ಟೇವೆ. ಎಟ್ಲೇಮಿ ಇಪ್ಪುಡು ದನಕ್ಕೆ 545 ರೂಪಾಯಿ ಉಂಡೆ. ಯಾವನ ಲೋನ್ ಗಿನ್ ಮಾಡಿರೇನು? ಏನಿಲ್ಲ ರಾತ್ರಿ 1100 ಕಟ್ ಆಯ್ತಾವ ಎಮ್ಮಿ. 400 ರೂಪಾಯಿ ಇಸ್ಕೋ. ಇಲ್ಲ ರಾತ್ರಿ 1100 ಐದವ ಅಂದ್ರು 600 ರೂಪಾಯಿ ತೆಗಿಯಪ್ಪ ನೀನು. ಅದೇನು ಸರ್ವೈ ಬರ್ಲಿಲ್ಲ ಅಂತ ಸುಮ್ಮನೆ. ಹೌದಾ? ಬ್ಯಾಂಕಿಗೆ ಹೋಗ್ರಿ, ಬ್ಯಾಂಕಿಗೆ ಹೋದ್ರೆ ಗೊತ್ತಾಗ್ತದ ನೋಡು. ಕಟ್ ಆಯ್ತು ಅದೇ ಇವ್ಗಳು ಕಟ್ ಆಯ್ತಮ್ಮ 400 ರೂಪಾಯಿ ಇಸ್ಕೋ. ಆಧಾರ್ ಕ್ಯಾಶ್ ವಿಡ್ರಾ ಸಫಲ ಹುವಾ.
ಫೋನ್ ಪೇದಾಗ ತಕೊಂಡವ್ರಂತ ನೋಡು. ಹಾ ಮತ್ತೆ ಇಲ್ಲಾಂದ್ರೆ ಹಂಗೆ ಹಂಗೆ ಸುಳ್ಳು ತೋರಿಸುತ್ತಮ್ಮ. ತೋರಿಸು ತೋರಿಸು ಹಾಕಿ ಕರೆಕ್ಟ್ ತೋರಿಸು. ನಮ್ಮ ಅಂಗಡಿಗೆ ಬಂದಿದ್ದೆ. ನಿಮ್ಮ ಹುಡುಗ ಹೋಗಿದ್ನಾ? ಯಾವ ಊರು ನಿಂದು? ಬಿಜನಗೇರಿಯಾ? ಫೋನ್ ಪೇದಾಗ ತಕೊಂಡಿರ್ತಾರ ನೋಡು. ನೀವು 600 ರೂಪಾಯಿ ಇಸ್ಕೊಂಡಪ್ಪ ಇವಡು ನಾನೂರು ರೂಪಾಯಿ ಹೆಚ್ಚಿ 145 ರೂಪಾಯಿ ಮಿಗಿಲೇದ ಅಂತಂದರು. ಕಡೆ 600 ರೂಪಾಯಿ ದೀಸಿನ ನಿಮ್ಮ ಫ್ರೆಂಡ್ ದೀಸಿಸ್ತಾನು ಮನೆ ಸೈ ಬೆಳ್ತಾವದ ದೀಸಿಸ್ತಾನು. ಹಾ ಕೊಂಚ ಇವಡು ಅದು ಇಲ್ಲಾಂದ್ರೆ ಹಂಗೆ ತೋರ್ಸಂಗಿಲ್ಲ. ಅದು ತೆಗೆದಿರ್ತಾರ ಅದಕ್ಕೆ ತೋರಿಸ್ತದ ಅದ ಹಂಗ. ಹಾ ಆಗ್ತೀವಿ. ಅಲ್ಲ ತಕಂಡಿಂದ ಹೇಳ್ಬೇಕಿಲ್ಲ ಅವ್ರ ಮನೆಗೆ. ಹಾ ತೆಗ್ದಿವಮ್ಮ ಅಂತ ಹೇಳ್ಬೇಕು. ಒಂದು ತಿಂಗಳು ಬೇಕಾ? ಅಲ್ಲಿ ನೋಡ್ರಿ 24 ದಿನದ ಐತೆ ಅನ್ಲಿಮಿಟೆಡ್. 28 ದಿನದ್ದು 199 ಮತ್ತೆ 84 ಡೇಸ್ ಬೇಕಂತಂದ್ರೆ 509 ಅನ್ಲಿಮಿಟೆಡ್ ಕಾಲ್ಸ್. ಡಾಟಾ ಬೇಕಾ? ಡಾಟಾ ಬೇಕಂದ್ರೆ 379 2 GB ಬರ್ತದ. ಕೇಳಿ ಹೊಡಿಯವ್ರಿ, ಕಣ್ಣು ಕಾಣಿಸ್ತದ ಇಲ್ಲೋ? ಹಾ ಅಲ್ಲ ನೀವ್ ಹೇಳ್ರಿ. ಹಾ ಅಲ್ಲ ಒಂದ್ಸಲ ಹೇಳ್ರಿ, ಹೇಳು ನೋಡು. ಗೊತ್ತಾಗಿಲ್ಲ ವಯಸ್ಸಾದವ್ರಿಗೆ ಹಂಗ ಮಾಡ್ಬೇಡ. ಯಾಕಂದ್ರೆ ಕಾಣಿಸಲ್ಲ ರೀ ಈ ನಮ್ಮ ಏಜ್ಅವ್ರಿಗೆ ಒಂದೊಂದ್ಸಲ ನಂಬರ್ ಕಾಣಿಸಂಗಿಲ್ಲ. ಪಾಪ ನಿಮ್ಗೆ ಹೆಂಗ ಹೇಳ್ರಿ? ಇವತ್ತೇನ್ರಿ ಫುಲ್ ಲೇಡೀಸ್ ಕಸ್ಟಮರೇ ಬರಕತ್ತಾರ, ಒಬ್ರು ಆಗಣ ಒಬ್ರು. ಮನೆಗೂ ಭಾಳ ಹತ್ತಿರ ಆಗುತ್ತರಿ ನಮ್ದು ಅಂಗಡಿ. ಒಂದು 2 ನಿಮಿಷದಲ್ಲಿ ನಡ್ಕೊಂಡು ಹೋಗ್ಬೋದು ನೋಡ್ರಿ. ಹೆಂಗಿದೆ ನೋಡ್ರಿ ನಮ್ದು ಅಂಗಡಿ. ಎಷ್ಟು? 500 ರೂಪಾಯಿ. ಏನ್ರಿ ಹೊರಗ ಹೋಗ್ಯಾರಿ, ಸ್ವಲ್ಪ ಕೆಲಸ ಐತೆ, ಬರ್ತಾರೆ ಇನ್ನೊಂದ್ ತಾಸ. ಇನ್ನೊಂದ್ 2 ದಿನ ರೀ, 2-3 ದಿನ ಬರ್ತದ ಅಂತಾರ ನೋಡ್ರಿ. ನಿನ್ನೆ ಟಿವಿ ತೋರಿಸಿದ್ರಿ, ಇದು 4ನೇ ತಿಂಗಳು 3 ತಿಂಗಳು ಆಯ್ತು. ಅದೇ ಅನ್ನಕತ್ತಾರಪ್ಪ ನಿನ್ನೆ ಸಾಯಂಕಾಲ ಏನ್ ತೋರಿಸಿದ್ರು ನೋಡ್ರಿ. ಏನಾಗ್ತಾರಲ್ಲ ಬರ್ತದಂತ ಬರ್ತದಂತಾರ ನೋಡ್ಬೇಕಷ್ಟೇ ನೋಡ್ರಿ. ಅದು ಫ್ರೀ ಬರೋದು, ಯಾರೇನ್ ಮಾಡಕ್ ಆಗಲ್ಲ, ಬಂದ್ರೆ ಖುಷಿ ಎಲ್ಲರಿಗೆ. ಆಲ್ಮೋಸ್ಟ್ ಆಲ್ ನೋಡ್ರಿ ಎಲ್ಲ ಕಸ್ಟಮರ್ ಗೃಹಲಕ್ಷ್ಮಿ ದುಡ್ಡು ಸಲುವಾಗಿ ವೇಟ್ ಮಾಡಕತ್ತಾರ. ಕೆಲವೊಬ್ರದ್ದು ರೇಷನ್ ದುಡ್ಡು ಬಂದಿದೆ ರೀ, ತಕೊಂಡು ಹೋಗ್ತಾ ಇದ್ದಾರೆ ನೋಡ್ರಿ. ಗೃಹಲಕ್ಷ್ಮಿ ನಮ್ದು 2-3 ದಿನ. ಹೌದಾ? 2-3 ದಿನ ರೇಷನ್ ಇದು ಬಂದಿರ್ಬೋದು. 3826 ರೂಪಾಯಿ. ಗೃಹಲಕ್ಷ್ಮಿ ಆಲ್ಮೋಸ್ಟ್ ಆಲ್ ನೋಡ್ರಿ ಈ ಕಸ್ಟಮರ್ಸ್ ಎಲ್ಲ ನಮ್ಮ ಮನೆಯವ್ರಿಗೆ ಕೇಳಕತ್ತಾರ. ಯಾಕಂದ್ರೆ ಡೈಲಿ ಅವರೇ ಎಲ್ಲರೂ ಇರೋದು, ಅವರು ಡೈಲಿ ಯಾರು ಇರ್ತಾರ ಅವರೇ ಕರೆನ್ಸಿ ಹಾಕಿದರೆ ಅವ್ರಿಗೆ ಸಮಾಧಾನ ನೋಡ್ರಿ. ನಾವು ಮತ್ತೆ ಏನು ಮಿಸ್ಟೇಕ್ ಮಾಡ್ತೀವೋ ಏನೋ ಅಂತ ಡೌಟ್ ಅವ್ರಿಗೆ. ಹಿಂಗಾಗಿ ಅಣ್ಣ ಇಲ್ಲ ಅಣ್ಣ ಇಲ್ಲ, ಕೆಲವೊಬ್ರು ಅಂಕರ್ ವಾಪಸ್ ಹೋಗ್ಬಿಡ್ತಾರ, ಅಣ್ಣ ಬಂದಮೇಲೆ ಬರ್ತೀವಿ ಅಂತಾರ. ಏರ್ಟೆಲ್ ರೀ ಅನ್ಲಿಮಿಟೆಡ್ ಕಾಲ್ಸ್. ಅಂಗಡಿಯಿಂದ ಬಂದೆ ನೋಡ್ರಿ, 12:30 ಬಂತು ಟೈಮು. ಏನು ಅಡುಗೆ ಮಾಡ್ಬೇಕು ನೋಡ್ರಿ ಇವಾಗ. ಎಲ್ಲ ಕಾಯಿಪಲ್ಲೆ ಎಲ್ಲ ಗ್ಯಾಸ್ ಕಟ್ಟಿ ತುಂಬ ಹರಡಿ ಹೋಗಿದ್ದೆ ನೋಡ್ರಿ.
ಎಲ್ಲ ತೆಗೆದಿಡಕತ್ತೀನಿ ಫಾಸ್ಟ್ ಫಾಸ್ಟ್ ನೋಡ್ರಿ ಇವಾಗ ಕೆಲಸ. ಒಂದು ಒಂದೂವರೆ ತಾಸಾಗ ನೋಡ್ರಿ ಎಷ್ಟು ಐಟಮ್ ಅಡುಗೆ ಮಾಡೀನಿ. ಏನು ವಿಡಿಯೋ ಮಾಡೋಕ್ಕಾಗಿಲ್ಲ ರೀ, ಈ ಗ್ಯಾಸ್ ಕಟ್ಟಿ ಎಲ್ಲ ಫುಲ್ ಇತ್ತು. ನಾನು ಹಂಗೆ ಮಾಡಿ ನೋಡ್ರಿ, ಫಸ್ಟ್ ಚಪಾತಿ ಇಟ್ಟು ಕಲಸಿಟ್ಟೆ ನೋಡ್ರಿ, ಈ ಕಡೆ ಅನ್ನಕ್ಕಿಟ್ಟಿನಿ. ರೆಡಿ ಆಯ್ತು ನೋಡ್ರಿ ನಮ್ದು ರೊಟ್ಟಿ ಪಂಚಮಿ ಸ್ಪೆಷಲ್, ಜುಣುಕಾರಿ, ಆಮೇಲೆ ಐದು ಥರ ಕಾಳಿನ ಪಲ್ಯ, ಆಮೇಲೆ ಎಣ್ಣೆ ಬದನೆಕಾಯಿ, ಆಮೇಲೆ ಹೀರೆಕಾಯಿ ಕರ್ಚಟ್ನಿ ರೀ, ಬೆಂಡೆಕಾಯಿ ಫ್ರೈ, ಆಮೇಲೆ ಹಾಗಲಕಾಯಿ ಫ್ರೈ ರೀ, ಚಿತ್ರಾನ್ನ, ಮೊಸರನ್ನ, ಪದ್ರಿ ಚಪಾತಿ, ಮತ್ತು ರೊಟ್ಟಿ ತಂದಿರೋದು ನೋಡ್ರಿ. ಅದು ಎಲ್ಲ ಚೆನ್ನಾಗಾಗ್ಯದ, ಉಪ್ಪು ಖಾರ ಗೀರ ಎಲ್ಲ ಕರೆಕ್ಟ್ ಆಗ್ಯದ. ಈ ಮಾತು ಕೇಳಿ ಎಷ್ಟು ಖುಷಿ ಆಯ್ತು ನೋಡ್ರಿ. ಎಲ್ಲ ಹೆಣ್ಮಕ್ಳು ಹಿಂಗೆ ನೋಡ್ರಿ, ಮಾಡಿದ ಅಡಿಗೆ ಚೆನ್ನಾಗಾಗ್ಯದ ಅಂದ್ರೆ ನಾವು ಎಷ್ಟು ತ್ರಾಸನ ಆಗ್ಲಿ, ನಮ್ಗೆ ಎಷ್ಟು ಟೈರ್ಡ್ ಆಗ್ಲಿ, ಎಲ್ಲ ಮರ್ತು ಬಿಡ್ತೀವಿ ನೋಡ್ರಿ. ನಮಗೆ ಮಾಡಿದ ಅಡಿಗೆ ಚೆನ್ನಾಗಾಗ್ಯದ ಅಂತ ಹೇಳ್ಬೇಕು, ಆದರೆ ಈ ಗಣಮಕ್ಕಳಿಗೆ ಗೊತ್ತಾಗಲ್ಲ ನೋಡ್ರಿ. ಬರೀ ಮಾಡಿದ್ದು ತಿಂತಾರ ಆಯ್ತು ಹೋಗ್ತಾರ ಅಷ್ಟೇ, ಆದರೆ ಹೇಳಂಗಿಲ್ಲ ನಮ್ಗೆ. ಅದು ಎದಕ್ಕೆ ಹೇಳಂಗಿಲ್ಲ ಗೊತ್ತಿಲ್ಲ ನೋಡ್ರಿ. ಇವತ್ತಿನ ನಮ್ಮ ಗಿಡದ ಮಲ್ಲಿಗೆ ಹೂವು ನೋಡ್ರಿ ಇಷ್ಟ ಆಗಿದೆ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿ. ಇಲ್ಲಿ ನೈಟ್ ನೋಡ್ರಿ ನಮ್ಮ ಮನೆಯವರು ಪಾನ್ ತಂದಿದ್ರು, ಸ್ವೀಟ್ ಪಾನ್ ಮಸ್ತಿತ್ತು ನೋಡ್ರಿ. ಈ ಥರ ವೆರೈಟಿ ಅಡುಗೆ ಇದ್ದಾಗ ಪಾನ್ ತಿನ್ಬೇಕು ಅನ್ನಿಸ್ತದ ನೋಡ್ರಿ. ಎಲ್ಲರಿಗೂ ನೋಡ್ರಿ ನಾಗರ ಪಂಚಮಿ ಶುಭಾಶಯಗಳು ರೀ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ರೀ ಎಲ್ಲರಿಗೂ.